ವಿಧಾನಸಭೆಯ ಮುಂಗಾರು ಅಧಿವೇಶನದಲ್ಲಿ ಸದನ ಸಮರ ನಡೆಯೋದು ಫಿಕ್ಸ್ ಆಗಿದೆ. ಸದನ ಕದನಕ್ಕೆ ಈಗ ಸಜ್ಜಾಗಿಯೇ ಸದ್ಯ ಬಿಜೆಪಿ ನಾಯಕರು ಅಧಿವೇಶನಕ್ಕೆ ಹೋಗಿದ್ದಾರೆ. ಮೊದಲ ದಿನದ ಅಧಿವೇಶನದ ಆರಂಭಕ್ಕೆ ಮೊದಲೇ ಪ್ರತಿಭಟನೆಗೆ ಮುಂದಾಗಿದೆ ಬಿಜೆಪಿ ಪಾಳಯ. ಬಿಜೆಪಿ ನಾಯಕರು, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಜೊತೆಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಶಾಸಕರು ಪ್ರತಿಭಟನೆಗೆ ಮುಂದಾಗಿದ್ದರು. ವಾಲ್ಮೀಕಿ ಪ್ರತಿಮೆಯ ಎದುರು ಪ್ರತಿಭಟನೆ ನಡೆಸಿ ಪಾದಯಾತ್ರೆ ಮೂಲಕ ಶಾಸಕರ ಭವನದಿಂದ ವಿಧಾನಸೌಧಕ್ಕೆ ಬಿಜೆಪಿ ನಾಯಕರು ಎಂಟ್ರಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಪಾದಯಾತ್ರೆ ಮೂಲಕ ಹಗರಣಗಳ ವಿರುದ್ಧ ಸಮರ ಸಾರೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿ ಬಂದಿದ್ದಾರೆ. ಸದನದ ಹೊರಗೆ ಮತ್ತು ಒಳಗೂ ಕೂಡ ಸರ್ಕಾರದ ವಿರುದ್ಧ ಈ ಅಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ಸನ್ನದ್ಧರಾಗಿ ಬಂದಿದ್ದಾರೆ. ಸದನದಲ್ಲೂ ಕೂಡ ಹಗರಣಗಳನ್ನು ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸೋದಕ್ಕೆ ಬಿಜೆಪಿ ಪಾಳೆಯ ಸಕಲ ತಯಾರಿ ಮಾಡಿಕೊಂಡಿದೆ. ಏನೊಂದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ನೇತೃತ್ವದ ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಏನೊಂದು ಮೂಢ ಸೈಟ್ ಹಂಚಿಕೆ ಅಥವಾ ಡಿನೋಟಿಫಿಕೇಷನ್ ಆಲ್ಟರ್ನೇಟಿವ್ ಜಾಗ ವಿಚಾರದಲ್ಲಿ ಯಾವ ರೀತಿ ಅಧಿಕಾರ ದುರ್ಬಳಕೆ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಾಗಿದೆ. ಮುಖ್ಯಮಂತ್ರಿಗಳು ವೀಸಾ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಇವತ್ತೇನು ಜುಡಿಷಿಯಲ್ ಕಮಿಷನನ್ನು ನಿನ್ನೆ ಆಜ್ಞೆಯನ್ನು ಮಾಡಿದ್ದಾರೆ, ಅದು ನಿಜಕ್ಕೂ ತಮ್ಮಂತ ಅವ್ರ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಮಾಡಿರುವಂಥ ಒಂದು ಪ್ರಯತ್ನ. ಈ ಮುಂಚೆ ಅರ್ಕಾವತಿ ಬಡಾವಣೆಯಲ್ಲಿ ಯಾವ ರೀತಿ ಕೆಂಪಣ್ಣ ಆಯೋಗವನ್ನು ಏನೊಂದು ಸ್ಥಾಪನೆಯನ್ನು ಮಾಡಿದ್ರು, ಆಜ್ಞೆಯನ್ನ ಮಾಡಿದರು, ಆ ವರದಿಯಿಂದನೂ ಮಂಡನೆ ಮಾಡಿಲ್ಲ. ಈಗ ಈ ಒಂದು ನ್ಯಾಯಾಂಗದಿಂದ ಏನನ್ನು ನಾವು ನ್ಯಾಯ ಬೇಯಿಸ್ಲಿಕ್ಕೆ ಸಾಧ್ಯವಿದೆ? ಇದನ್ನು CBIಗೆ ಅವರು ಹಸ್ತಾಂತರ ಮಾಡಬೇಕಿತ್ತು. ಮತ್ತು ಮುಖ್ಯಮಂತ್ರಿಗಳು ಅಧಿಕಾರ ದುರ್ಬಳಕೆ ಲಾಭಕ್ಕಾಗಿ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ಕಾನೂನು ವಿರುದ್ಧವಾಗಿರುವಂಥದ್ದು ಇವೆಲ್ಲವೂ ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಅವರು ರಾಜೀನಾಮೆ ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಮುಂಗಾರು ಅಧಿವೇಶನದ ಮೊದಲ ದಿನ ಬಿಜೆಪಿ ಪಾಳೆಯಕ್ಕಂತೂ ಒಂದಲ್ಲ ಅಂತ ಎರಡೆರಡು ಅಸ್ತ್ರಗಳಿದೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ. ಸದನದ ಹೊರಗೆ ಮತ್ತು ಒಳಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ಹೋರಾಟಕ್ಕೆ ಯಾವ ರೀತಿ ತಯಾರಾಗಿ ಬಂದಿದೆ ಬಿಜೆಪಿ ಪಾಳೆಯ? ವಿಜಯ್, ಬಹಳ ಮುಖ್ಯವಾಗಿ ಇಂದಿನಿಂದ ಮಳೆಗಾಲದ ಅಧಿವೇಶನ ಕೂಡ ಈಗ ಆರಂಭವಾಗಿದೆ. ಸೊ ಇವತ್ತು ಆರಂಭದ ದಿನವೇ ಕೂಡ ಈಗ ಪ್ರತಿಪಕ್ಷ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸದನ ಹೊರಗೆ ಅಷ್ಟೇ ಅಲ್ಲ, ಒಳಗೂ ಕೂಡ ಹೋರಾಟ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಈಗ ಕೊಟ್ಟಿರುವಂಥದ್ದು. ಇವತ್ತು ಕಲಾಪ ಆರಂಭಕ್ಕೂ ಮುನ್ನ ಬಿಜೆಪಿ ನಾಯಕರು ನೇರವಾಗಿ ವಾಲ್ಮೀಕಿ ಪ್ರತಿಮೆ ಇರುವಂಥ ಅಂದರೆ ಶಾಸಕರ ಭವನದ ಆವರಣದಲ್ಲಿರುವಂಥ ವಾಲ್ಮೀಕಿ ಪ್ರತಿಮೆಯಿಂದ ನೇರವಾಗಿ ವಿಧಾನಸೌಧಕ್ಕೆ ಅವರು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ರು. ಅಂದರೆ ಮುಖ್ಯವಾಗಿ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಇವತ್ತು ಸದನದ ಒಳಗೆ ಹೋಗುವಂಥ ಹಂತದವರೆಗೂ ಕೂಡ ಪ್ರತಿಭಟನೆಯ ಭಾವಚಿತ್ರವನ್ನು ಹಿಡಿದು ಮತ್ತು ಜೊತೆಗೆ ಪೋಸ್ಟರ್ಗಳನ್ನ ಹಿಡಿದು ಆಕ್ರೋಶವನ್ನು ಹೊರಹಾಕಿದರು. ಸೊ ಒಂದು ಈಗಾಗಲೇ ಕೂಡ ಪ್ರಮುಖವಾಗಿ ಮುಡ ಮತ್ತು ವಾಲ್ಮೀಕಿ ಎರಡೂ ಪ್ರಕರಣಗಳನ್ನ ಇಟ್ಕೊಂಡು ಸದನದ ಒಳಗೆ ಉಗ್ರ ಹೋರಾಟ ಮಾಡುವುದರಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಒಂದು ಮುಖ್ಯವಾಗಿ ವಾಲ್ಮೀಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿತಾರೆ. ಇವತ್ತು ಮೊದಲ ದಿನ ಆಗಿರುವಂಥದ್ದು ಸಂತಾಪ ಸೂಚನೆ ವ್ಯಕ್ತ ಆಗ್ತಿದೆ. ಅದಾದ ನಂತರ ಬಹುಶಃ ಆ ಒಂದು ಚರ್ಚೆಗೆ ಬಿಗಿಪಟ್ಟನ್ನು ಹಿಡಿಯುವಂಥ ಒಂದು ಸಾಧ್ಯತೆ ಸ್ಪಷ್ಟವಾಗಿ ಇರುವಂಥದ್ದು ವಿಜಯ್. ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.